ಗಗನಾದಿ ಸೇವಿತಂ ಕಪಿತಜಂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಜಗದ ಕಲ್ಯಾಣಕ್ಕಾಗಿ ಕಠೋರ ಕನ್ಯತ್ವ ಪರಿಪಾಲಿಸಿಕೊಂಡು ಗುಹೆಯೊಂದರಲ್ಲಿ ಯೋಗ ಧ್ಯಾನ ನಿರತವಾಗಿದ್ದಾಳೆ ಆದಿಕುಮಾರಿ ಶ್ರೀ ಮಾತೆ ವೈಷ್ಣೋದೇವಿ. ಈ ಮಾತೆಯ ಯೋಗ ಧ್ಯಾನ ಯಾರಿಂದಲೂ ಭಗ್ನಗೊಳ್ಳಲಿರಲೆಂದು ಸಾಕ್ಷಾತ್ ಆಂಜನೇಯನೇ ಸರ್ಪಗಾಭವಾಗಿ ಶ್ರೀರಾಮನ ಧ್ಯಾನದಲ್ಲಿ ತಲ್ಲೀನನಾಗಿದ್ದಾನೆ. ಶ್ರೀರಾಮ ಶ್ರೀರಾಮ ಶ್ರೀರಾಮ. ದೇವಿಯನ್ನು ಸಾಮಾನ್ಯ ಕನ್ಯೆ ಎಂದು ಭಾವಿಸಬೇಡ. ಮಹಾಶಕ್ತಿ ಪ್ರತಿರೂಪ ಆದಿಕುಮಾರಿ ಅವಳು. ಶ್ರೀ ಮಾತೆಯ ಯೋಗ ಧ್ಯಾನಕ್ಕೆ ಭಂಗ ತರದೆ ನೀನಿಲ್ಲಿಂದ ಹೊರಡು ಮೊದಲು. ಏನು ಬಂದ ಕಾರ್ಯವನ್ನು ಸಾಧಿಸದೇ ಹೊರಡುವುದೇ ಸಾಧ್ಯವಿಲ್ಲ. ಇಂದು ವೈಷ್ಣೋದೇವಿಯ ತಪೋಭಂಗಗೊಳಿಸಿಯೇ ತೀರುತ್ತೇನೆ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ದಾರಿಗೆ ಅಡ್ಡವಾಗದೆ ಸರಿ ಹಿಂದಕ್ಕೆ, ಇಲ್ಲವಾದರೆ ವಿಪರೀತ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. ಜೈ ಶ್ರೀರಾಮ. ಎಲ್ಲವೋ ಭೈರವ, ನಿನ್ನ ಮೊಂಡುತನದ ಉದ್ದಡತನ ಮಿತಿಗೆ ಇರಿತು. ಚಿತ್ರನಾಗೂ ನನ್ನ ಗದಾಪ್ರಹಾರಕ್ಕೆ ಬಲಿಯಾಗಲು. ಜೈ ಶ್ರೀರಾಮ. ಪಾಪವಾದ ನನಗೆ ಬೇಡವಮ್ಮ. ಭೈರವ,
ನೀನು ಬಯಸುವುದಾದರೂ ಹೇ ಆದಿಶಕ್ತಿ ಜಗನ್ಮಾತೆ, ನನ್ನನ್ನು ಕೌಂಡಿನ ಶತ್ರು ಎಂದು ಭಾವಿಸದಂತೆ, ಪಾಪಿ ಎಂದು ಕರೆಯದಂತೆ ಅನುಗ್ರಹಿಸಮ್ಮ. ಭೈರವನಾಥ, ಅಂತೆ ಕಾಲದಲ್ಲಿ ನೀನು ನನ್ನನ್ನು ಅಮ್ಮ ಅಮ್ಮ ಎಂದು ಕರೆದು ನನ್ನ ವಾತ್ಸಲ್ಯವನ್ನು ಸಂಪಾದಿಸಿದೀಯ. ನೀನು ಮಾಡಿದ ಸಾಮಾನ್ಯ ಪಾಪಕ್ಕೆ ಪ್ರಾಯಶ್ಚಿತ್ತ ಹೊಂದಿದೀಯ. ನಾನು ನಿನ್ನನ್ನು ಕ್ಷಮಿಸಿದ್ದೆ, ಅದರ ಜೊತೆಗೆ ನಿನಗೆ ವರದಾನವನ್ನೂ ನೀಡುತ್ತಿದ್ದೇನೆ. ಈ ಕ್ಷಣದಿಂದ ನನ್ನ ಪೂಜೆಯ ಜೊತೆ ನಿನ್ನ ಪೂಜೆಯೂ ಆಗುತ್ತದೆ. ಧನ್ಯರಾದ ಬರುವ ಭಕ್ತರು ನನ್ನ ದರ್ಶನದ ನಂತರ ನಿನ್ನ ದರ್ಶನ ಮಾಡಿದಾಗಲೇ ಅವರ ಇಷ್ಟಾಗಲು ನೆರವೇರುತ್ತದೆ. ಒಳ್ಳೆಯದಾಗಿ ನಿನ್ನ ಇಚ್ಛೆ ಏನಿದೆ ಕೇಳು, ನೆರವೇರಿಸುತ್ತೇನೆ. ನಿನ್ನ ದಿವ್ಯ ನಿಜ ರೂಪವನ್ನು ಪ್ರಸಾದಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ತಾಯಿ. ತಥಾಸ್ತು. ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ ಪೇಟ್, ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.